ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮನೆ ರುಚಿಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರ್ ಡುಪ್ಪರ್ ರೆಸಿಪಿ ಜೊತೆ ಬಂದಿದ್ದೇನೆ. ಅದೇನೆಂದರೆ ಕಲ್ಲಡ್ಕ ಟೀ. ತುಂಬ ಫೇಮಸ್ ಇದು ಮಂಗಳೂರು ಕಡೆ. ಇದು ಇವಾಗ ಹೇಗೆ ಮಾಡೋದಂತ ನಾನು ಸಿಂಪಲಾಗಿ ನಿಮಗೆ ತೋರಿಸಿಕೊಡುತ್ತೇನೆ. ನೋಡೋಣ ಬನ್ನಿ ಇವಾಗ ಹೇಗೆ ಮಾಡೋದಂತ. ನಾನಿಲ್ಲಿ 2 ಗ್ಲಾಸ್ ಹಾಲು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಇದಕ್ಕೆ ನಾನು 4 ಟೀಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಕಡಿಮೆಯೂ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಹಾಲು ಕುದಿ ಬಂತು. ಇನ್ನು ನಮಗೆ ಗ್ಯಾಸ್ ಆಫ್ ಮಾಡುವ. ನಮಗೆ ಕಲ್ಲಡ್ಕ ಟೀ ಮಾಡಲು ಹಾಲನ್ನು ಚೆನ್ನಾಗಿ ಈ ಥರ ಹುಡಿಬೇಕು. ನೊರೆ ಬಂದ್ರೇ ನಮಗೆ ಅದು ಕರೆಕ್ಟಾಗಿ ಮಾಡಲು ಸಾಧ್ಯ. ಸೊ ಚೆನ್ನಾಗಿ ಈ ಥರ ಹುಡಿಯಿರಿ. ಇನ್ನು ನಮಗೆ ಇದು ಕಲ್ಲಡ್ಕ ಟೀ ಮಾಡಲು ನಮಗಿನ್ನು ಡಿಕಾಕ್ಷನ್ ಬೇಕು. ಸೊ ಅದನ್ನು ಮಾಡುವ. ಇನ್ನು 1 ಕಪ್ ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ 3 ಟೀಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕ್ತಾ ಇದ್ದೀನಿ. ಸೊ ನಮಗೆ ಸ್ಟ್ರಾಂಗ್ ಆಗಿ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ 3 ಟೀಸ್ಪೂನಷ್ಟು ಟೀ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕುದಿಸಿ ನೋಡಿ. ಇಷ್ಟು ಸ್ಟ್ರಾಂಗ್ ಆದರೆ ಸಾಕು. ಇನ್ನು ನಮಗೆ ಗ್ಯಾಸ್ ಆಫ್ ಮಾಡುವ. ಇದನ್ನು ಇವಾಗ ಗಾಳಿಸಬೇಕು ನಮಗೆ. ನೋಡಿ ಈ ಥರ ಸ್ಟ್ರಾಂಗ್ ಇದ್ರೇ ಮಾತ್ರ ನಮಗೆ ಕರೆಕ್ಟ್ ಲೇಯರ್ ಆಗಿ ನಿಲ್ಲುತ್ತೆ. ಸೊ ಇನ್ನು ನಾವು ಬಿಸಿ ಮಾಡಿದಂತಹ ಹಾಲನ್ನು ತೆಕ್ಕೊಳ್ಳೋಣ. ಅದು ಚೆನ್ನಾಗಿ ಬಿಸಿ ಇದ್ದರೆ ಮಾತ್ರ ನಮಗೆ ಲೇಯರ್ ಕರೆಕ್ಟಾಗಿ ನಿಲ್ಲುತ್ತೆ. ಈ ಥರ ನೊರೆ ಬರುವ ಹಾಗೆ ಫಸ್ಟಿಗೆ ನಾವು ಹೊಡೆದಿದ್ದೇವಲ್ಲ ಆ ಥರ ಇರಬೇಕು. ಇನ್ನು 1 ಸ್ಪೂನ್ ತಗೊಳ್ಳೋಣ. ಸ್ಪೂನ್ ತಗೊಂಡು ನಿಧಾನಕ್ಕೆ ನಾವು ಆ ಡಿಕಾಕ್ಷನನ್ನು ಹಾಕಬೇಕು. ನೋಡಿ ನಾನು ಹಾಕಿದೀಗ ಲೇಯರ್ ಆಗಿ ನಿಂತಿದ್ದೆ. ನೋಡಿ ಬಿಸಿ ಇದ್ದರೆ ಮಾತ್ರ ನಮಗೆ ಈ ಥರ ಲೇಯರ್ ಆಗಿ ನಿಲ್ಲುತ್ತೆ. ಆಮೇಲೆ ಟೀ ಪೌಡರ್ ಹಾಕಿ ಡಿಕಾಕ್ಷನ್ ವೆರಿ ತುಂಬ ಸ್ಟ್ರಾಂಗ್ ಇರಬೇಕು. ನೋಡಿ ನಮ್ಮ ಸೂಪರ್ ಡುಪ್ಪರ್ ಕಲ್ಲಡ್ಕ ಟೀ ರೆಡಿಯಾಗಿದೆ. ನೋಡಿ ಮಂಗಳೂರು ಸ್ಪೆಷಲು. ಪ್ಲೀಸ್ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬೈ ಬೈ. ಥ್ಯಾಂಕ್ ಯು.